ನಿನ್ನೆ ಸಿದ್ದರಾಮಯ್ಯ ನಮ್ಮ ವಿರೋಧ ಪಕ್ಷದ ನಾಯಕರು, ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಒಂದು ಏನೋ ಇದು ಹೇಳಿದ್ರು, ವಚನ ಹೇಳಿದ್ರು, ಅಲ್ಲ ಇದು ಅಂಬಿಗರ ಚೌಡರಿ ವಚನ, ಅಂಧಕನ ಕೈ ನಂದಕನ ಹಿಡಿದರೆ ಮುಂದಾನಾರು ಕಾಬರು ಹೇಳಲಿಯ ಮರಳಿ ತೊರೆಯಲ್ಲಿ ಅಷ್ಟು ಸಾಕು. ಕಾರ್ಜೋಳ ಅವ್ರು ಹೇಳಿ, ಖಾದರ್ ಅವ್ರು ಹೇಳಿ ಎಲ್ಲ ಮುಗಿತದು. ಈಗ ನೀವೊಂದು ಹೇಳ್ತೀರಿ ಇವತ್ತು, ಕೇಳೋಣ. ಏ ವಚನ ಎಲ್ಲ ಕೇಳಬೇಕು, ಕೇಳಬೇಕು, ಕೇಳೋಣ, ಚೆನ್ನಾಗಿರುತ್ತೆ. ಓಕೆ, ಕೇಳೋಣ ಕೇಳೋಣ. ಅವರು ತಾವು ಭಕ್ತರೆಂದು ಪುರಾತನರ ವಚನ ಕೇಳಿ ಆಹಾ ಇನ್ನು ಸರಿ ಉಂಟೆ ಎಂದು ಅಂದರೆ ಒಂದು ಕ್ವಶನ್ ಮಾಡಿ ಕೈವಾರಿಸುವರು ನೋಡ ಈ ಪುರಾತನರು ವಚನ ಒತ್ತಿ ಹೇಳಿ ಹೋದರೆ ನಮಗೆ ಅಳುವುದುಡುವುದೇ ಗೃಹಸ್ಥರಿಗೆ ಎಂಬವರು ಕೇಳಿ ಕೇಳಿ ಸತ್ಯವ ನಂಬದ ಕೇಳಿ ಕೇಳಿ ಸತ್ಯವ ನಂಬದ ಮೂಳರನ್ನ ಏನೆಂಬವನೆಯ ಕಲಿದೇವ ಅಂದರೆ ಸತ್ಯವನ್ನು ಕೇಳಕ್ಕೆ ತಯಾರಿಲ್ಲದವ್ರಿಗೆ ಏನು ಹೇಳಬೇಕು ನಾವು ಅಂತ. ಅದಕ್ಕೆ ಆದ್ದರಿಂದ ಬಂಧುಗಳೇ, ಈಗ ನಾನು ಹೇಳ್ತಿದ್ದೀನಿ ಅವ್ರಿಗೆ, ಬಂಧುಗಳೇ ಸ್ವಲ್ಪ ಮೇಳ ಇದ್ದರೆ ನಮ್ಮ ಮಾತು ಕೇಳ್ತಿದ್ರಿ. ಇವತ್ತು ನನ್ನ ಮಾತು ಯಾಕೆ ಕೇಳಕ್ಕೆ ತಯಾರಿಲ್ಲ ಅಂದರೆ ನಮಗೆ ನಿಮಗೆ ಮೇಳ ಇಲ್ಲೇ ಇಲ್ಲ, ಎದುರಾಗೂ ಮೇಳಿಲ್ಲ. ನಾನು ಹೇಳಿದ್ರೆ ಮತ್ತೆ ನೀನು ಹೇಳ್ತೀಯ, ಅದಕ್ಕೆ ನಾನು ಅದು ಮುಂದುವರ್ಸೋದಿಲ್ಲ. ಇನ್ನೊಂದು ನಮ್ಮ ಅಲ್ಲಮ್ಮ ಪ್ರಭು ವಚನ ಇದೆ, ನಾನೊಂದು ನುಡಿದರೆ ತಾವೆಂದು ನುಡುವರು, ತಾವೊಂದು ನುಡಿದರೆ ನಾನೊಂದು ನುಡಿಯುವೆನು. ಇದು ಕಾರಣ ಅವರಿಗೆ ನಮಗೆ ಮೇಳವಿಲ್ಲ. ಮೇಳವಿಲ್ಲದ ಬಳಿಕ ಅನುಭವದ ಗೋಷ್ಠಿ ಇಲ್ಲ, ಅನುಭವದ ಗೋಷ್ಠಿ ಇಲ್ಲದ ಬಳಿಕ ಗುಹೇಶ್ವರನು ಇಲ್ಲಿಲ್ಲ. ಆದ್ದರಿಂದ ನಮಗೆ ನಿಮಗೆ ಮೇಳ ಆಗೋದಿಲ್ಲ, ಸತ್ಯವನ್ನು ಕೇಳಾಗ್ತಾ ಇರಲಿಲ್ಲ, ನಿಮಗೆ ಗುಹೇಶ್ವರನ ಒಂದು ಅನುಕರಣೆ ಅದು ಏನು ಆಶೀರ್ವಾದವೂ ಇಲ್ಲ. ಅದೇ ಬುದ್ಧಿವಂತರ ಚರ್ಚೆ ಇಲ್ಲ, ಅನುಭವನ ಹಂಚ್ಕೊಳ್ಳೋಕೆ ಸಿದ್ಧರಿಲ್ಲ, ರಾಜ್ಯವನ್ನ ಸುಭಿಕ್ಷವಾಗಿ ಇಡಲಿಲ್ಲ. ನೀವು ರಕ್ಷಕರು, ನೀವು ರಕ್ಷಕರು, ಅದು ಭ್ರಷ್ಟಾಚಾರದ ರಕ್ಷಕರು ನೀವು. ಆದ್ದರಿಂದ ನಾನು ಏನು ಹೇಳಲಯ್ಯ ವಿಶ್ವೇಶ್ವರಯ್ಯ, ಈಗ ಸ್ವಯಂ ಕೃತಿ ಇದು ನಿಮ್ದು. ಇವ್ರ ಪರಿಸ್ಥಿತಿ ಹೇಗೆ ಅಂತ ಸಭಾಧ್ಯಕ್ಷರೇ ಹೇಳ್ರಿ. ಒಂದು ನಿಮಿಷ, ಇವ್ರ ಪರಿಸ್ಥಿತಿ ಹೇಗಾಯ್ತು ಅಂದ್ರೆ ಹಾವಿನ ಹೆಡಗಳಕೊಂಡು ಕೆನ್ನೆಯ ತುರಿಸಿದಂತೆ. ಗೊತ್ತಾಯ್ತಲ್ಲ, ಹಾವಿನ ಹೆಡೆ ತಗೊಂಡು ಕೆನ್ನೆ ತುರಿಸ್ಕೊಂಡಂಗೆ ಆಯ್ತು ಇವ್ರು ಕಾಂಗ್ರೆಸ್. ಸಾಕು ಮುಂದೆ ಬೇಡ. ಏನಾಗಿದೆ, ಪಿಚ್ಚು ಒಂದ್ ಸೈಡ್ ಆಗಿದೆ, ಬ್ಯಾಟ್ ಮಾಡ್ತಾ ಇದೀರಿ, ಸಿಕ್ಸರ್ ಹೊಡಿತಾ ಇದೀರಿ, ಅಲ್ಲಿ ಕ್ಯಾಚ್ ಹಿಡಿಯರೇ ಇಲ್ಲ. ಹೊಡೆಯ್ರಿ, ನೀವು ಬರ್ತೀರಾ ಅಂತ ಕಾಯ್ತಾವ್ರೆ ಕಾಂಗ್ರೆಸ್ ಅವರು. ನೀವ್ಯಾವಾಗ ಕೋರ್ಟ್ ಒಳಗೆ ಬರೋದು ಶಿವಲಿಂಗಯ್ಯನವ್ರೆ? ಶಿವಲಿಂಗೇಗೌಡರು ಈಗಲೂ ಚಾಲಿಸಿದ್ದಾರೆ, ಅವರಿನ್ನು ಎಕ್ಸ್ಟ್ರಾ ಪ್ಲೇಯರ್ ಲಿಸ್ಟ್ ಅಲ್ಲಿ ಇದ್ದಾರೆ. ಕೋರ್ಟ್ ಬರೋದು ಶಿವಲಿಂಗೇಗೌಡರೇ ಅಲ್ಲಿ ಬಂದು ಕ್ಯಾಚ್ ಹಿಡಬೇಕು ಈಗ, ಮತ್ತೆ ಯಾರಿಗಿಲ್ಲ. ಓಕೆ, ಆಯ್ತು.